ಹಂಸ ನ್ಯೂಸ್ಗೆ ನಾನು ಉದಯ ಪ್ರಶಾಂತ್. ಮುಖ್ಯಾಂಶಗಳು. ದಾವಣಗೆರೆ ನಗರದ ಎವಿಕೆ ಕಾಲೇಜ್ ರೋಡ್ನಲ್ಲಿ ಮಾಜಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ರವರ 51ನೇ ವರ್ಷದ ಹುಟ್ಟುಹಬ್ಬ ಆಚರಣೆ. ದಾವಣಗೆರೆ ನಗರ ವಿನೋಬನಗರದಲ್ಲಿ ಅದ್ದೂರಿಯಾಗಿ ಗಣೇಶನ ವಿಸರ್ಜನೆ ಮೆರವಣಿಗೆ. ದಾವಣಗೆರೆ ನಗರದ ಜಯದೇವ ವೃತ್ತದ ಮಹಿಳಾ ಸೇವಾ ಸಮಾಜ ಆವರಣದಲ್ಲಿ ಜ್ಯೋತಿಷ ಸಲಹಾ ಶಿಬಿರ ಉದ್ಘಾಟನಾ ಸಮಾರಂಭ. ಪತ್ರಕರ್ತ ಹಾಗೂ ಲೇಖಕ ಇಂದ್ರಜಿತ್ ಲಂಕೇಶ್ ಅವರು ತುಮಕೂರು ಸಿದ್ಧಗಂಗಾ ಮಠದಲ್ಲಿ ತಮ್ಮ 45ನೇ ವರ್ಷದ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ. ಚೌಕೇನಹಳ್ಳಿ ಬಳಿ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿ ಹೊಡೆದ ಘಟನೆ. ಬಾಗಲಕೋಟೆ ನಗರದ ಬಸವೇಶ್ವರ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಸಿಎಂ ಕುಮಾರಸ್ವಾಮಿ ವಿರುದ್ಧ ಘೋಷಣೆ. ಸಿಂದಗಿಯಲ್ಲಿ ಹಿಂದೂ ಮುಸ್ಲಿಂ ಧರ್ಮದ ಕುಲ ಬಾಂಧವರು ಒಗ್ಗಟ್ಟಿನಿಂದ ಮೊಹರಂ ಕಡೆಯ ದಿನವನ್ನು ಬಹು ವಿಜೃಂಭಣೆಯಿಂದ ಆಚರಿಸಿದರು. ಈಗ ವಾರ್ತೆಗಳ ವಿವರ. ದಾವಣಗೆರೆ ನಗರದ ಜಯದೇವ ವೃತ್ತದ ಮಹಿಳಾ ಸೇವಾ ಸಮಾಜ ಆವರಣದಲ್ಲಿ ಜ್ಯೋತಿಷ ಸಲಹಾ ಶಿಬಿರ ಉದ್ಘಾಟನಾ ಸಮಾರಂಭ ನೆರವೇರಿತು. ದಾವಣಗೆರೆಯ ನಗರದ ಪ್ರವಾಸಿ ಮಂದಿರ ಎದುರುಗಡೆ ಇರುವ ಮಹಿಳಾ ಸೇವಾ ಸಮಾಜ ಆವರಣದಲ್ಲಿ ಕರ್ನಾಟಕ ರಾಜ್ಯ ಜ್ಯೋತಿಷಿಗಳ ಹಾಗೂ ಜ್ಯೋತಿಷ್ಯ ಬೋಧನಾ ಒಕ್ಕೂಟ ಬೆಂಗಳೂರು ಇವರುಗಳ ಸಹಯೋಗದಲ್ಲಿ ಜ್ಯೋತಿಷ್ಯ ಸಲಹಾ ಶಿಬಿರ ದಿನಾಂಕ 21/9/2018 ಶುಕ್ರವಾರ ಬೆಳಿಗ್ಗೆ 10:30 ದಿವ್ಯ ಸಾನ್ನಿಧ್ಯ ಶ್ರೀ ಓಂಕಾರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಪುರವರ್ಗ ಇರಮಠ್ ಅವರುಗಳ ಇವರು ಉದ್ಘಾಟನೆ ಸಮಾರಂಭವನ್ನು ನೆರವೇರಿಸಿದರು. ಈ ಸಮಾರಂಭದಲ್ಲಿ ಶ್ರೀ ಓಂಕಾರ ಶಿವಾಚಾರ್ಯ ಅವರು ಮಾತನಾಡಿ, ಜ್ಯೋತಿಷ್ಯ ವಿಜ್ಞಾನವೆಂದು ಸುಪ್ರೀಂ ಕೋರ್ಟಿನಲ್ಲಿ ತೀರ್ಮಾನಕ್ಕಿಟ್ಟಿದ್ದಾರೆ. ಇದು ಕೂಡ ಒಬ್ಬ ಮುಸ್ಲಿಂ ನ್ಯಾಯಾಧೀಶ ಎನ್ನುವುದು ಗಮನಾರ್ಹವಾಗಿದೆ. ಶ್ರೀ ಭಾಸ್ಕರಾಚಾರ್ಯ ಸಂಸ್ಥೆಯು ಉತ್ತಮ ಕೆಲಸ ಮಾಡುತ್ತಿದೆ. ಇದಕ್ಕೆ ನಮ್ಮ ಫೆಡರೇಷನ್ನ ಸಹಕಾರ ಇರುತ್ತದೆ. ಮಹಿಳಾ ಸಮಾಜದಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಮುಂದಿನ ಅಭ್ಯಾಸ ಯಾವ ವಿಭಾಗದಲ್ಲಿ ತೆಗೆದುಕೊಂಡರೆ ಉತ್ತಮವಾಗಿರುತ್ತದೆ ಎಂಬುದನ್ನು ಉಚಿತವಾಗಿ ತಿಳಿಯಪಡಿಸಿಕೊಡುತ್ತೇವೆ ಎಂದು ಬೆಂಗಳೂರಿನಿಂದ ಆಗಮಿಸಿದ ಶ್ರೀ ವಿ ಗಜೇಂದ್ರರವರು ತಿಳಿಸಿದರು. ಜ್ಯೋತಿಷ್ಯ ಶಾಸ್ತ್ರವನ್ನು ಇತ್ತೀಚೆಗೆ ವ್ಯಾಪಾರೀಕರಣ ಆಗುತ್ತಿದೆ. ಇದನ್ನು ತಡೆಗಟ್ಟುವಲ್ಲಿ ಜ್ಯೋತಿಷಿಗಳು ಒಗ್ಗಟ್ಟು ಅಗತ್ಯವಾಗಿದೆ. ಈ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆ ಆಗಬೇಕಿದೆ. ಆರೋಗ್ಯ ಜ್ಯೋತಿಷ್ಯದಲ್ಲಿ ಹೆಚ್ಚಿನ ಪ್ರಗತಿ ಕಾಣಬೇಕಿದೆ ಎಂದರು. ಜೀವಿಯ ಗರ್ಭದಲ್ಲಿ ಪ್ರವೇಶಿಸಿದ ಮೊದಲು ಮತ್ತು ಅಂತ್ಯ ಸಂಸ್ಕಾರದವರೆಗೂ ಜ್ಯೋತಿಷ್ಯವು ಜನಜೀವನದಲ್ಲಿ ಹಾದು ಹೋಗಿದೆ. ಜನಸಾಮಾನ್ಯರಲ್ಲಿ ರಾಹು ಕಾಲವು ಕೇವಲ ಪ್ರಯಾಣಕ್ಕೆ ಮಾತ್ರ ಸಂಬಂಧಿಸಿದ್ದು ರಾಹು ಕಾಲದಲ್ಲಿ ಮದುವೆ ಮುಂಜಿ ಕಾರ್ಯಗಳಲ್ಲಿ ನೋಡುವ ಅವಶ್ಯಕತೆ ಇಲ್ಲ. ವಿಜಯ ಕರ್ನಾಟಕ ಮತ್ತು ಬೋಧಿವೃಕ್ಷ ಸಾರ್ವಜನಿಕರಿಗೆ ಬೋಧಿಪ್ರದಾಯವಾದ ವಿಚಾರಧಾರೆಗಳನ್ನು ತಿಳಿಸುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಶ್ರೀ ಶ್ರೀ ಓಂಕಾರ ಶಿವಾಚಾರ್ಯ ಸ್ವಾಮಿಗಳು ಪುರವರ್ಗ ಮಠ ಅವರುಗಳು ತಿಳಿಸಿದರು. ಜ್ಯೋತಿಷ್ಯ ಭಾರತೀಯರ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಇದನ್ನು ಸರ್ಕಾರವು ಮನಗಂಡು ಸಂಸ್ಕೃತ ವಿಶ್ವವಿದ್ಯಾನಿಲಯದ ಮೂಲಕ ಶಿಕ್ಷಣವನ್ನು ಪ್ರಚಾರಪಡಿಸುತ್ತಿರುವವರು ಜನರು ಸರ್ಟಿಫಿಕೇಟ್ಸ್ ಡಿಪ್ಲೊಮಾ ಪಡೆಯುವ ಮೂಲಕ ಜ್ಯೋತಿಷ್ಯವನ್ನು ಹೆಚ್ಚು ಪ್ರಚಾರಪಡಿಸಬೇಕೆಂದು ಆಶಿಸಿದರು. ಈ ಸಮಾರಂಭಕ್ಕೆ ಬೆಂಗಳೂರು, ಬೆಳಗಾಂ, ಹುಬ್ಳಿ, ಚಳ್ಳಕೆರೆ, ಚಿತ್ರದುರ್ಗದಿಂದ ಸುಮಾರು 25ಕ್ಕೂ ಹೆಚ್ಚು ಜ್ಯೋತಿಷ್ಯರು ಭಾಗವಹಿಸಿ ಸುಮಾರು 300ಕ್ಕೂ ಹೆಚ್ಚು ಜ್ಯೋತಿಷ್ಯ ಆಸಕ್ತರಿಗೆ ಹೆಚ್ಚಿನ ಸಲಹೆ ನೀಡಿದರು. ಈ ಸಮಾರಂಭದಲ್ಲಿ ಶ್ರೀ ಜಿ ಎಂ ಸಿದ್ದೇಶ್ವರ ಮಾನ್ಯ ಸಂಸದರು ದಾವಣಗೆರೆ ಲೋಕಸಭಾ ಕ್ಷೇತ್ರ ದಾವಣಗೆರೆ ಇವರು ಆಗಮಿಸಿದ್ದರು. ದಾವಣಗೆರೆ ನಗರದ ಎವಿಕೆ ರೋಡ್ನಲ್ಲಿ ಅಭಿವೃದ್ಧಿ ಹರಿಕಾರ ಮಾಜಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ರವರ 51ನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಕೆ ದಿನೇಶ್ ಶೆಟ್ಟಿ ನೇತೃತ್ವದಲ್ಲಿ ನಡೆಯಿತು. ದಾವಣಗೆರೆ ನಗರದ ಎವಿಕೆ ಕಾಲೇಜ್ ರೋಡಿನಲ್ಲಿ ಅಭಿವೃದ್ಧಿ ಹರಿಕಾರರಾದ ಎಸ್ಎಸ್ ಮಲ್ಲಿಕಾರ್ಜುನರವರ 51ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿದರು. ಜೊತೆಗೆ ಕೆ ದಿನೇಶ್ ಶೆಟ್ಟಿರವರ ನೇತೃತ್ವದಲ್ಲಿ ಮಕ್ಕಳ ಚೆಸ್ ಆಟವನ್ನು ಏರ್ಪಡಿಸಿದರು. ಈ ಸಂಭ್ರಮದಲ್ಲಿ ಯುವರಾಜ್ ಮತ್ತು ಬಸವರಾಜರವರು ಮಾತನಾಡಿ ಎಸ್ಎಸ್ ಮಲ್ಲಿಕಾರ್ಜುನರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಎಸ್ಎಸ್ ಮಲ್ಲಿಕಾರ್ಜುನರವರು ಮುಂದಿನ MP ಎಲೆಕ್ಷನ್ನಲ್ಲಿ ಅವರು ಗೆದ್ದೇ ಗೆಲ್ಲುತ್ತಾರೆ ಎಂದು ಭರವಸೆ ಇಟ್ಟರು. ದಾವಣಗೆರೆ ನಗರದ ವಿನೋಬನಗರದಲ್ಲಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಗಣೇಶನ ವಿಸರ್ಜನೆ ಮೆರವಣಿಗೆ ನಡೆಯಿತು.
ದಾವಣಗೆರೆ ವಿನೋಬನಗರದಲ್ಲಿ ಅದ್ದೂರಿಯಾಗಿ ಗಣೇಶನ ವಿಸರ್ಜನೆಯ ದಿನದಂದು ಸಾವಿರಾರು ಯುವಕರು ಯುವತಿಯರು ಒಗ್ಗಟ್ಟಿನಿಂದ ಮಿನುಗು ಮಿನುಗುವ ಲೈಟಿನ ಬೆಳಕಿಗೆ ಡಿಜೆ ಸೌಂಡಿಗೆ ಕುಣಿದು ಕುಪ್ಪಳಿಸಿದರು. ನಂತರ ತುಂಬ ಉತ್ಸುಕರಾಗಿ ಖುಷಿ ಖುಷಿಯಾಗಿ ರಾತ್ರಿಯ ದಿನದಂದು ಈ ಕಿಕ್ಕಿರಿದ ಜನರ ಗುಂಪುಗಳಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದೆ ಶಾಂತಿಯುತವಾಗಿ ಸುಮಾರು 800 ಪೊಲೀಸರ ರಕ್ಷಣೆಯೊಂದಿಗೆ ಮೆರವಣಿಗೆ ಮುಖಾಂತರ ಗಣೇಶನ ವಿಸರ್ಜನೆಯನ್ನು ಮಾಡಿದರು. ಪತ್ರಕರ್ತ ಹಾಗೂ ಲೇಖಕ ಇಂದ್ರಜಿತ್ ಲಂಕೇಶ್ ಅವರು ತುಮಕೂರು ಸಿದ್ಧಗಂಗಾ ಮಠದಲ್ಲಿ ತಮ್ಮ 45ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಶ್ರೀಗಳ ಆಶೀರ್ವಾದ ಪಡೆದರು. ಅಕ್ಷರ ದಾಸೋಹದ ನೆಲೆಬೀಡು ತುಮಕೂರು ಸಿದ್ಧಗಂಗಾ ಕ್ಷೇತ್ರದಲ್ಲಿ ಪತ್ರಕರ್ತ ಹಾಗೂ ಲೇಖಕ ಪಿ ಇಂದ್ರಜಿತ್ ಲಂಕೇಶ್ ಅವರು 45ನೇ ಹುಟ್ಟುಹಬ್ಬವನ್ನು ಸಿದ್ಧಗಂಗಾ ಮಠದಲ್ಲಿ ಆಚರಿಸಿಕೊಂಡರು. ಶಿವಕುಮಾರ ಶ್ರೀಗಳ ಆಶೀರ್ವಾದ ಪಡೆದು ಪಿ ಲಂಕೇಶ್ ಅವರು ಬರೆದಿರುವ ಪುಸ್ತಕಗಳನ್ನು ಶ್ರೀಗಳಿಗೆ ನೀಡಿ ಆಶೀರ್ವಾದ ಪಡೆದು ಮಕ್ಕಳಿಗೆ ಪುಸ್ತಕ ವಿತರಣೆಯನ್ನು ಮಾಡಿದ್ದಾರೆ. ಕುಣಿಗಲ್ ತಾಲೂಕು ಚೌಕೇನಹಳ್ಳಿ ಬಳಿ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿ ಹೊಡೆದ ಘಟನೆ ನಡೆದಿದೆ. ತುಮಕೂರು ಜಿಲ್ಲೆ ಕುಣಿಗಲ್ಲು ತಾಲೂಕು ಚಾಕೇನಹಳ್ಳಿ ಬಳಿ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿ ಹೊಡೆದ ರಭಸಕ್ಕೆ ವಿದ್ಯುತ್ ಕಂಬ ಮುರಿದು ಬಿದ್ದಿದೆ. ಅದೃಷ್ಟವಶಾತ್ ಕಾರಿನಲ್ಲಿದ್ದವರು ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ. ಅತಿ ವೇಗದ ಚಾಲನೆಯು ಅಪಘಾತಕ್ಕೆ ಕಾರಣವಾಗಿದೆ. ಈ ಪ್ರಕರಣವು ಅಮೃತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಬಾಗಲಕೋಟೆ ನಗರದ ಬಸವೇಶ್ವರ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಿಎಂ ಕುಮಾರಸ್ವಾಮಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ದಂಗೆ ಏಳುವಂತೆ ಕರೆ ನೀಡುವೆ ಎಂದು ಹೇಳಿಕೆ ನೀಡಿದ ಸಿಎಂ ಕುಮಾರಸ್ವಾಮಿ ವಿರುದ್ಧ ಬಾಗಲಕೋಟೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಬಾಗಲಕೋಟೆ ನಗರದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು ಸಿಎಂ ಕುಮಾರಸ್ವಾಮಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಸಿಎಂ ಕುಮಾರಸ್ವಾಮಿ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಒಡೆದು ಭಾವಚಿತ್ರ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಪ್ರತಿಭಟನೆಯಲ್ಲಿ ಬಾಗಲಕೋಟೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದು ಸವದಿ, ಬಾಗಲಕೋಟೆ ಶಾಸಕ ವೀರಣ್ಣ ಚರಂತಿಮಠ, ಮಾಜಿ MLC ನಾರಾಯಣ ಸಾ ಬಾಂಡಗಿ, ಮಾಜಿ ಶಾಸಕ PH ಪೂಜಾರ್ ಸೇರಿದಂತೆ 100 ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಇದೇ ವೇಳೆ ಮಾತನಾಡಿದ ಮಾಜಿ MLC ನಾರಾಯಣ ಸ್ವಾಮಿ, ಸಿಎಂ ಕುಮಾರಸ್ವಾಮಿ ಹಾಗೂ ಕುಟುಂಬಸ್ಥರು ಮಾನಸಿಕ ಸ್ಥಿತಿಮತಿ ಕಳೆದುಕೊಂಡಿದ್ದಾರೆ, ಅವರಿಗೆ ಅಧಿಕಾರ ಮದುವೆಯೇರಿದೆ ಎಂದು ವಾಗ್ದಾಳಿ ನಡೆಸಿದರು. ವಿಜಯಪುರ ಜಿಲ್ಲೆ ಸಿಂದಗಿಯಲ್ಲಿ ಕೋಮು ಗಲಭೆಗೆ ಆಸ್ಪದ ಮಾಡಿಕೊಡದೆ ಹಿಂದೂ ಮುಸ್ಲಿಂ ಧರ್ಮದ ಕುಲ ಬಾಂಧವರು ಒಗ್ಗಟ್ಟಿನಿಂದ ಮೊಹರಂ ಕಡೆಯ ದಿನವನ್ನು ಆಚರಿಸಿದರು. ಹಿಂದೂ ಮುಸ್ಲಿಂ ಒಂದೇ ಎಂದು ಸಾರಿದ ಸಿಂದಗಿ ಮೊಹರಂ ಹಬ್ಬ. ಮೊಹರಂ ಹಬ್ಬವು ಹಿಂದೂ ಮುಸ್ಲಿಂ ಸೇರಿ ಆಚರಿಸುವ ಭಾವೈಕ್ಯತೆ ಹಬ್ಬಗಳಲ್ಲಿ ಇದು ಒಂದು ಪ್ರಮುಖವಾದದ್ದು. ಮೊಹರಂ ಹಬ್ಬವು ಮುಸ್ಲಿಮರಿಗೆ ಸೀಮಿತ ಎಂಬ ಈಗಿನ ದಿನಮಾನದಲ್ಲಿ ಹಿಂದೂ ಮುಸ್ಲಿಂ ಎಂಬ ಜಾತಿ ಭೇದ ಮರೆತು ಭಾವೈಕ್ಯತೆ ಮೆರೆದು ಮೊಹರಂ ಹಬ್ಬವು ಎಂದಿನಿಂದಲೂ ಸಿಂದಿಗೆಯ ಜನತೆಯು ಆಚರಿಸಿಕೊಂಡು ಬಂದಿದ್ದಾರೆ. ಹೌದು, ಸದಾ ಕೋಮು ಗಲಭೆಗೆ ಹೆಸರುವಾಸಿಯಾದ ಸಿಂದಿಗೆ ವಿಜಯಪುರ ಜಿಲ್ಲೆ ಸಿಂದಿಗೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಯಾವುದೇ ಕೋಮು ಗಲಭೆಗೆ ಆಸ್ಪದ ಮಾಡಿಕೊಡದೆ ಹಿಂದೂ ಮುಸ್ಲಿಂ ಧರ್ಮದ ಕುಲ ಬಾಂಧವರು ಒಗ್ಗಟ್ಟಿನಿಂದ ಮೊಹರಂ ಕಡೆಯ ದಿನ ಆಚರಿಸುವ ಮೂಲಕ ನಾಡಿನ ಜನರಿಗೆ ಮಾದರಿಯಾದರು. ತಾಲೂಕಿನ ಇನ್ನು ಹಲವಾರು ಧರ್ಮದ ಜನರು ಇದ್ದರು. ಇನ್ನು ಇಲ್ಲಿ ಜನ ಅಲಾಯಿ ಆಡಿಗೆ ಹೆಜ್ಜೆ ಹಾಕುವುದು ವಿಶೇಷವಾಗಿದೆ. ನಾವೆಲ್ಲರೂ ಒಂದೇ, ಮಾನವ ಧರ್ಮ ಒಂದೇ ಎಂಬ ಮಾತಿನಂತೆ ಠಾಣಾ ಅಧಿಕಾರಿ ನಿಂಗಪ್ಪ ಪೂಜಾರಿ ಅವರು ಸಹ ಅಲಾಯಿ ಹೆಜ್ಜೆ ಹಾಕಿದ್ದು ಇಲ್ಲಿ ತುಂಬಾ ವಿಶೇಷವಾಗಿತ್ತು. ಬಣ್ಣ ಬಣ್ಣಗಳಿಂದ ಹೂಗಳಿಂದ ಅಲಂಕಾರಗೊಂಡ ಡೋಲಿಗಳು ಅತಿ ವಿಶೇಷವಾಗಿ ಗಮನ ಸೆಳೆದವು. ಇದಾಗಿತ್ತು ಇವತ್ತಿನ ಹೈಲೈಟ್ಸ್. ನೀವು ನೋಡ್ತಾ ಇರಿ ಹಂಸ ಟಿವಿ ಕನ್ನಡ, ಇದು ನಿಮ್ಮ ವಾಹಿನಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.